ಮುಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಹೊರವಲಯದ ಸತ್ಯಮಂಗಲದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ವಿಮಾನ ಗೋಪುರದ ಸಂಪ್ರೋಕ್ಷಣ ಪೂರ್ವಕ ಕುಂಭಾಭಿಷೇಕವು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಮತ್ತು ಶಾಸಕ ಜ್ಯೋತಿ ಗಣೇಶ್ ಕುಂಭಾಭಿಷೇಕ ನೆರವೇರಿಸುವ ಮೂಲಕ ಸಾಕ್ಷಿಯಾದರು. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಮಂದಿ ಬೆಳಗಿನಿಂದಲೇ ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಮೂರು ದಿನಗಳ ಕಾಲ ಹಮ್ಮಿಕೊಂಡಿರುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಸಮಿತಿಯ ಅಧ್ಯಕ್ಷ ಹಾಗೂ ಮಾಜಿ ಟೂಡಾ ಸದಸ್ಯ ಸತ್ಯಮಂಗಲ ಜಗದೀಶ್ ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಎಂದಿನಂತೆ ನಮ್ಮ ಸತ್ಯಮಂಗಲದ ಶ್ರೀ ವೀರಾಂಜನೇಯ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದಕ್ಕಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ದಿನಾಂಕ 8/11/2023 ಬೆಳಗಿನಿಂದ ಬೆಳಗಿನ ಜಾವ ಸುಮಾರು 5 ಗಂಟೆಯಿಂದ ಇವತ್ತು ಪೂಜಾ ಕಾರ್ಯಕ್ರಮ ನಡೆದು ನಿನ್ನೆ ರಾತ್ರಿವರೆಗೂ ಕಾರ್ಯಕ್ರಮ ಇದೆಲ್ಲ ಕಾರ್ಯಕ್ರಮಗಳು ನಡೆದಿತ್ತು. ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭವಾಗಿ ಅಲ್ಲ ಇದು ಪೂರ್ಣಾಹುತಿಯೊಂದಿಗೆ ಕಳಸನ ಪ್ರತಿಷ್ಠಾಪನೆ ಆಯಿತು. ಕಳಸ ಪ್ರತಿಷ್ಠಾಪನೆ ಮುಗಿದ ನಂತರ ನಮ್ಮ ಪೂರ್ಣಾಹುತಿಯೊಂದಿಗೆ ಕಳಸ ಪ್ರತಿಷ್ಠಾಪನೆ ಮುಗಿ ಕಾರ್ಯಕ್ರಮ ಮುಗಿತು. ಮುಗಿದ ನಂತರ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಗಮಿಸಿದರು. ಸಿದ್ಧಲಿಂಗ ಮಹಾಸ್ವಾಮಿಗಳು ಮತ್ತು ತುಮಕೂರು ನಗರದ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಆಗಮಿಸಿ ಕುಂಭಾಭಿಷೇಕದ ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಅವರು ಸಹ ನಮ್ಮ ಕಳಸ ಪ್ರತಿಷ್ಠಾಪನೆಗೆ ಸಿದ್ಧಲಿಂಗ ಸ್ವಾಮಿಗಳು ಮೇಲಕ್ಕೆ ಹತ್ತಿ ಕಳಸಕ್ಕೆ ನೀರನ್ನು ಹಾಕೋದ್ರ ಮುಖೇನ ನಮ್ಮ ಕಳಸಕ್ಕೆ ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿಕೊಟ್ರು. ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮೂರು ದಿನಗಳ ಕಾಲ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ವೆಲ್ ಬೇಬಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಹುಟ್ಟಿನಿಂದ 6 ತಿಂಗಳು, 6 ತಿಂಗಳಿನಿಂದ 1 ವರ್ಷ, 1 ವರ್ಷದಿಂದ 3 ವರ್ಷ, 3 ವರ್ಷದಿಂದ 5 ವರ್ಷದವರೆಗಿನ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನ್ಯೂಟ್ರಿಷಿಯನ್ ಕೌನ್ಸಿಲಿಂಗ್ ಹಮ್ಮಿಕೊಳ್ಳಲಾಗಿತ್ತು. ಹುಟ್ಟಿನಿಂದ 5 ವರ್ಷದ ಇತಿಹಾಸ ಅಧ್ಯಯನವು ಇಂದು ಶಾಸ್ತ್ರೀಯ ಪರಿಧಿಯನ್ನು ಮೀರಿ ಮುಂದುವರಿಯುತ್ತಿದೆ ಎಂದು ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಡಿವಿ ಪರಮಶಿವಮೂರ್ತಿ ಪಾವಗಡದಲ್ಲಿ ತಿಳಿಸಿದರು. ಪಟ್ಟಣದ ಎಸ್ಕೆ ಸಮುದಾಯ ಭವನದಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿ ಹಮ್ಮಿಕೊಂಡಿದ್ದ 37ನೇ ರಾಷ್ಟ್ರೀಯ ಸಮ್ಮೇಳನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಕುಲಪತಿಗಳಾದ ಡಾಕ್ಟರ್ ಡಿವಿ ಪರಮಶಿವಮೂರ್ತಿ, ಹಿಂದೆ ಚರಿತ್ರೆಯ ದಾಖಲೆಗಳು ಶಾಸ್ತ್ರೀಯ ಅಧ್ಯಯನದ ಮೂಲಕ ಸಾಗುತ್ತಾ ಶಾಸನ, ಹಸ್ತಲಿಪಿ ಇತ್ಯಾದಿ ಆಕರಗಳ ಮೂಲಕ ಮೇಲ್ಪದರಿನ ಇತಿಹಾಸವನ್ನು ಕಟ್ಟಿಕೊಡುತ್ತಿದ್ವು. ಆದರೆ ಇಂದು ಅಧ್ಯಯನದ ದಿಕ್ಕು ವ್ಯಾಪಕವಾಗಿದೆ. ಸ್ಥಳೀಯ ಜನಪದ, ಗುಡಿಗೋಪುರ ಇತ್ಯಾದಿಗಳನ್ನು ಬಳಸಿಕೊಂಡು ಇತಿಹಾಸ ಕಟ್ಟಿಕೊಡಲು ಸಾಧ್ಯವಾಗುತ್ತಿದೆ. ತಳಮಟ್ಟದ ಜನತೆಯ ಚರಿತ್ರೆಯೂ ಸಹ ಮುನ್ನೆಲೆಗೆ ಬರುತ್ತಿದೆ. ಇತಿಹಾಸ ಅಕಾಡೆಮಿಯು ಸಣ್ಣ ಕಾಗದದ ಚೂರಿನ ಬರಹಗಳಿಂದ ದೊಡ್ಡ ಶಾಸನಗಳವರೆಗಿನ ಅಂಶಗಳ ಅಧ್ಯಯನದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡುತ್ತಾ ವಿಶಾಲವಾಗಿ ಬೆಳೆಯುತ್ತಿದೆ ಎಂದರು. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸಮ್ಮೇಳನಗಳಲ್ಲಿ ಒಬ್ಬ ಕರ್ನಾಟಕದ ಶ್ರೇಷ್ಠ ಸಂಶೋಧಕರವರೆಗೆ ಇಲ್ಲಿ ಪ್ರಬಂಧಗಳು ಮಂಡನೆ ಆಗೋದ್ರಿಂದ ಒಂದು ಸಣ್ಣ ಹಸ್ತಪ್ರತಿಯ ಕಾಲೋಫಿನ್ನಿಂದ ಮೊದಲುಗೊಂಡು ಒಂದು ಸಣ್ಣ ಯಾವುದೋ ಕಾಗದದ ದಾಖಲೆಯಿಂದ ಮೊದಲುಗೊಂಡು ಪೂರ್ವಕಾಲದ ಶಾಸನಗಳವರೆಗೆ ಕೋಟೆ ಕೊತ್ತಲಗಳವರೆಗೆ ಪುರಾತತ್ವದ ವಿಚಾರಗಳವರೆಗೆ ಇಲ್ಲಿ ಪ್ರಬಂಧಗಳು ಮಂಡನೆಯಾಗೋದ್ರಿಂದ ಇತಿಹಾಸ ಅಕಾಡೆಮಿಯ ಒಂದು ಅಧ್ಯಯನದ ವ್ಯಾಪ್ತಿ ತುಂಬ ವಿಶಾಲವಾಗಿ ಇದು ಇದೆ.
ಅಷ್ಟೇ ಏಕೆ ಬ್ರಿಟಿಷರ ಅವಧಿಯ ಅನೇಕ ವಿಚಾರಗಳು ಕೂಡ ಇಲ್ಲಿ ನಮ್ಮ ಪ್ರಬಂಧಗಳಲ್ಲಿ ಮಂಡನೆಯ ಮಹಾರಾಜರ ಇತ್ತೀಚಿನ ಚರಿತ್ರೆಯವರೆಗೆ ಈ ಸಹಕಾರಿ ಬ್ಯಾಂಕ್ಗಳ ಚರಿತ್ರೆಗಳು ಕೂಡ ಈ ಸಮ್ಮೇಳನದಲ್ಲಿ ಚರ್ಚೆ ಆಗುತ್ತೆ ಅಂದ್ರೆ ಇದರ ವ್ಯಾಪ್ತಿಯ ಮಹತ್ವವನ್ನು ನಾವು ಮನಗಾಣಬೇಕಾಗಿದೆ. ಕಾರ್ಯಕ್ರಮದಲ್ಲಿ ಇತಿಹಾಸ ಸಂಸ್ಕೃತಿ ಶ್ರೀ ಪ್ರಶಸ್ತಿಯನ್ನ ಡಾಕ್ಟರ್ ಆರ್ ಶೇಷಶಾಸ್ತ್ರಿ, ಡಾಕ್ಟರ್ ಬಿ ರಾಜಶೇಖರಪ್ಪ ಅವರಿಗೆ, ನಾಯಕ ಶ್ರೀ ಪ್ರಶಸ್ತಿಯನ್ನ ಸುಮತೀಂದ್ರ ನಾಡಿಗ್ ಅವರಿಗೆ, ಸಂಶೋಧನಾ ಶ್ರೀ ಪ್ರಶಸ್ತಿಯನ್ನ ಕೆಳದಿ ವೆಂಕಟೇಶ್ ಜೋಯಿಸ್ ಅವರಿಗೆ, ನಳಂಬ ಶ್ರೀ ಪ್ರಶಸ್ತಿಯನ್ನ ಚನ್ನಬಸಪ್ಪ ಮಲ್ಕಂದಿನಿ ಅವರಿಗೆ, ಹುಲ್ಲೂರು ಶ್ರೀನಿವಾಸ್ ಜೋಯಿಸ ಸ್ಮಾರಕ ಅತ್ಯುತ್ತಮ ಗ್ರಂಥ ಪ್ರಶಸ್ತಿಯನ್ನ ವಿಆರ್ ಚಲುವರಾಜನ ಅವರ ಪಾವಗಡ ತಾಲೂಕು ಇತಿಹಾಸ ದರ್ಶನ ಗ್ರಂಥಕ್ಕೆ ನೀಡಲಾಯಿತು. ಅಕಾಡೆಮಿಯ ಕಾರ್ಯದರ್ಶಿ ಕೆಎಲ್ ರಾಜಶೇಖರ್ ಎರಡು ವೇದಿಕೆಗಳಲ್ಲಿ ವಿವಿಧ ಸಂಶೋಧಕರು ಪ್ರಬಂಧಗಳನ್ನು ಮಂಡಿಸಿದರು. ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ. ನಾಳೆಯಿಂದ ರಾಜ್ಯಾದ್ಯಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಅಸಹಕಾರ ಚಳುವಳಿ ಕರೆ ಹಿನ್ನೆಲೆ ಕೋಲಾರ ಜಿಲ್ಲೆಯ ಎಲ್ಲ ಪಂಚಾಯಿತಿಗಳ ಪಿಡಿಒ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಪಿಡಿಒ ಕ್ಷೇಮಾಭಿವೃದ್ಧಿ ಸಂಘದ ಕೋಲಾರ ಜಿಲ್ಲಾಧ್ಯಕ್ಷ ಸಂಪತ್ರಾಜ್ ತಿಳಿಸಿದರು. ರಾಜ್ಯದಲ್ಲಿ ಪಿಡಿಒ ಹುದ್ದೆ ಸೃಷ್ಟಿಯಾಗಿ 13 ವರ್ಷಗಳು ಕಳೆದರೂ ಒಂದು ಕಾನೂನುಬದ್ಧವಾದ ಶ್ರೇಷ್ಠತಾ ಪಟ್ಟಿಯನ್ನ ಅಂತಿಮಗೊಳಿಸದೆ ನಿರ್ಲಕ್ಷ್ಯ, ಖಾಲಿ ಇರುವ ಸಹಾಯಕ ನಿರ್ದೇಶಕ ಹುದ್ದೆಗೆ ಮುಂಬಡ್ತಿ ನೀಡದಿರುವುದು, ಪಿಡಿಒ ಹುದ್ದೆಯನ್ನ ಬಿ ವೃಂದಕ್ಕೆ ಮೇಲ್ದರ್ಜೆಗೆ ಏರಿಸದೇ ಇರುವುದು ಹಾಗೂ ನಿಯಮ ಮೀರಿ ವರ್ಗಾವಣೆ ತಪ್ಪಿಸುವಂತೆ ಪ್ರಮುಖ 4 ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ನಾಳೆಯಿಂದ ಅಸಹಕಾರ ಚಳುವಳಿಗೆ ಕರೆ ನೀಡಲಾಗಿದೆ ಅಂತ ಜಿಲ್ಲಾಧ್ಯಕ್ಷ ಸಂಪರಾಜ್ ತಿಳಿಸಿದರು. 2010 ಕಳೆದ 13 ವರ್ಷಗಳಿಂದ ಸಹ ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸತತ 13 ವರ್ಷಗಳಿಂದ ಏನು ನಮ್ಮ ಇಲಾಖೆಯಿಂದ ಜ್ಯೇಷ್ಠತಾ ಪಟ್ಟಿ ಇದುವರೆಗೂ ಸಹ ನಮ್ಮ ಇಲಾಖೆಯಿಂದ ನಮ್ಮ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಸಂಬಂಧಿಸಿದ ಜ್ಯೇಷ್ಠತಾ ಪಟ್ಟಿ ಫೈನಲ್ ಆಗಿಲ್ಲ. ಅದನ್ನು ನ್ಯಾಯಾಲಯ ಹೇಳಿದ್ರು ಸಹ ಇಲಾಖೆಯ ಮುಖ್ಯ ಏನು ಅಧಿಕಾರಿಗಳು ಇದನ್ನು ಮಾಡ್ತಾ ಇಲ್ಲ ಅನ್ನೋಂಥ ದೃಷ್ಟಿಯಿಂದ ಕಳೆದ 2 ಹಿಂದೆ ಮಾನ್ಯ ಸಚಿವರು ಗ್ರಾಮೀಣಾಭಿವೃದ್ಧಿ ಸಚಿವರನ್ನು ನಾವು ಭೇಟಿ ಮಾಡಿದಾಗ ಅವರು 2 ಜ್ಯೇಷ್ಠತಾ ಪಟ್ಟಿಯನ್ನು ಫೈನಲ್ ಮಾಡೋದಾಗಿ ಹೇಳಿದರು. 2 ಪಡೆದರೂ ಸಹ ಇಲಾಖೆಯಿಂದ ಯಾವುದೇ ನಮಗೆ ಒಂದು ಜ್ಯೇಷ್ಠತಾ ಪಟ್ಟಿ ಆಗದೇ ಇರೋದರಿಂದ ಮತ್ತು ಇನ್ನು 4 ಬೇಡಿಕೆಗಳನ್ನು ಇಟ್ಕೊಂಡು ಒಂದು ಇಲಾಖೆಯ ಜ್ಯೇಷ್ಠತಾ ಪಟ್ಟಿ ಫೈನಲ್ ಮಾಡ್ತಕ್ಕಂಥದ್ದು, ನಮಗೆ ಸಹಾಯಕ ನಿರ್ದೇಶಕರಾಗಿ ಮುಂಬಡ್ತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಗಳ ಪಿಡಿಒಗಳಿಗೂ ಸಹ ಬಿ ದರ್ಜೆಗೆ ಏರಿಸ್ತಕ್ಕಂಥದ್ದು ಹಾಗೂ 4 ಒಂದು ಬೇಡಿಕೆ ಏನಂತಂದರೆ ಅವಧಿ ಮುಗಿದರೂ ಸಹ ನಿಯಮ ಬಾಹಿರವಾಗಿ ನಮ್ಮನ್ನು ಪಿಡಿಒಗಳನ್ನು ವರ್ಗಾವಣೆ ಮಾಡಿ ಆ ಒಂದು ವೇತನ ಕೊಡದೇ ಇರ್ತಕ್ಕಂಥದ್ದು ಈ ಒಂದು ಸರಿ ಮಾಡ್ತಕ್ಕಂಥದ್ದು ಈ 4 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ನಾಳೆಯಿಂದ ದಿನಾಂಕ 8/11/2023 ನಾಳೆಯಿಂದ ನಾವು ಇಲಾಖೆಯೊಂದಿಗೆ ಅಸಹಕಾರ ಚಳುವಳಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ನಾಳೆಯಿಂದ ಮೂಲಭೂತ ಸೌಕರ್ಯ ಹೊರತುಪಡಿಸಿ ಇತರೆ ಯಾವುದೇ ಸರ್ಕಾರಿ ಸೇವೆಯಲ್ಲೂ ಭಾಗಿಯಾಗದೆ ಎಲ್ಲ ಸರ್ಕಾರಿ ವಾಟ್ಸಪ್ ಗುಂಪಿನಿಂದ ಹೊರಬಂದು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಲು ಸಂಘದಿಂದ ಕರೆ ನೀಡಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಸಂಪರಾಜ್ ಹೇಳಿಕೆ ನೀಡಿದ್ದು, ಸರ್ಕಾರದ ಬೇಡಿಕೆಗೆ ಸ್ಪಂದಿಸದೆ ಹೋದಲ್ಲಿ 1 ನಂತರ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗೌರಿಬಿದನೂರಿನಾದ್ಯಂತ ಪಟಾಕಿಗಳು ಮಾರುವವರು ಜಿಲ್ಲಾಧಿಕಾರಿಗಳ ಪರವಾನಗಿ ಪಡೆದಿರಬೇಕು. ಪಟಾಕಿಗಳನ್ನು ಸರ್ಕಾರ ನಿಗದಿಪಡಿಸಿರುವ ಸ್ಥಳದಲ್ಲಿ ಮಾತ್ರ ಮಾರಾಟ ಮಾಡಬೇಕು ಎಂದು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ತಿಳಿಸಿದರು. ತಾಲೂಕು ಕಚೇರಿ ಸಭಾಭವನದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ದೀಪಾವಳಿ ಹಬ್ಬದಲ್ಲಿ ಪಾಲನೆ ಮಾಡುವ ಪಟಾಕಿ ಬಗ್ಗೆ ಸಭೆ ನಡೆಸಿ ಮಾತನಾಡಿದ ತಹಶೀಲ್ದಾರ್ ಮಹೇಶ್ ಎಸ್, ಮಾರಾಟದ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾಗಳು ಅಳವಡಿಸಬೇಕು, ಆಂಬ್ಯುಲೆನ್ಸ್ ಅಗ್ನಿಶಾಮಕ ದಳ ಸೌಲಭ್ಯವಿರುತ್ತದೆ. ಈ ಬಾರಿ ಪಟಾಕಿಗಳು ಮಾರಾಟ ಮಾಡಲು ಆಚಾರ್ಯ ಶಾಲೆಯ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದೆ. ಈತನಕ ಪಟಾಕಿ ಅಂಗಡಿ ಇಡಲು 12 ಅರ್ಜಿಗಳು ಬಂದಿವೆ. ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳ ಪರವಾನಗಿಗೆ ಕಳುಹಿಸಿಕೊಡಲಾಗುವುದು. ಮೂಲ ಸೌಲಭ್ಯಗಳೊಂದಿಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹಸಿರು ಪಟಾಕಿಗಳನ್ನು ಮಾತ್ರ ಮಾರಾಟ ಮಾಡಬೇಕು. ಆಸ್ಪತ್ರೆ ಶಾಲೆಗಳ ಸಮೀಪ ಪಟಾಕಿ ಸುಡುವುದು ನಿಷೇಧ ಎಂದು ತಹಶೀಲ್ದಾರ್ ತಿಳಿಸಿದರು. ಪೊಲೀಸ್ ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣ ಅವರು ಮಾತನಾಡಿ, ಪಟಾಕಿ ಉಪಯೋಗಿಸುವವರು ಸಹ ಹಸಿರು ಪಟಾಕಿಗಳನ್ನು ಮಾತ್ರ ಸುಡಬೇಕು. ಹೆಚ್ಚು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಆಗುವ ಪಟಾಕಿಗಳನ್ನು ಸಿಡಿಸಿದರೆ ಅಂತವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಬ್ರದರ್ ಆಫೀಸರ್ಸ್ ಬಂದಿದ್ದಾರೆ ಬೇರೆ ಬೇರೆ ಇಲಾಖೆಗಳಿಂದ, ಅವ್ರವ್ರದ್ದು ಏನು ಹೊಣೆಗಾರಿಕೆ ಇದೆ ಈ ಸುರಕ್ಷತೆ ದೃಷ್ಟಿಕೋನದಲ್ಲಿ ಅವ್ರಿಗೆ ನಾವೆಲ್ಲ ಬ್ರೀಫ್ ಮಾಡ್ತಾ ಇದೀವಿ, ಅವ್ರ ಕಡೆಯಿಂದ ಕೂಡ ಸಲಹೆಗಳನ್ನ ತಗೊಳ್ತಾ ಇದ್ದೀವಿ.
ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಮೂಲಕ ಬೀಟ್ ಸಿಬ್ಬಂದಿಗಳ ಮೂಲಕ ವಿಲೇಜ್ಗಳಲ್ಲಿ ಮುಂಜಾಗ್ರತಾ ಕ್ರಮಗಳು ಮತ್ತು ಸುರಕ್ಷತೆಗಳ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮೂಡಿಸುವಂಥದ್ದು ಮತ್ತು ಯಾರು ಗೋದಾಮು ಮಾಲೀಕರಿದ್ದಾರೆ ಮತ್ತು ಮಾರಾಟಗಾರರಿದ್ದಾರೆ ಅವರು ಯಾವ ಸ್ಥಳವನ್ನು ಈಗ ನಗರಸಭೆಯಿಂದ ಐಡೆಂಟಿಫೈ ಮಾಡಿ ತಾಲೂಕು ಆಡಳಿತದಿಂದ ನಮ್ಮ ಸಮಿತಿಯಿಂದ ಐಡೆಂಟಿಫೈ ಮಾಡಿದ್ದೀವಿ ಆ ಜಾಗದಲ್ಲಿ ಏನು ಸುರಕ್ಷತೆ ಇರಬೇಕು ಸಫಿಷಿಯೆಂಟ್ ವಿದ್ಯುತ್ ದೀಪಗಳಾಗಿರ್ಬೋದು ಸಿ ಸಿ ಕ್ಯಾಮ್ರಾಗಳಾಗಿರ್ಬೋದು ಮತ್ತು ಫೈರ್ ಎಸ್ಟ್ರಾಂಗ್ವಿಶ್ ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು ಅದನ್ನೆಲ್ಲ ಹೇಗಿಡಬೇಕು ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಮೀಟಿಂಗಲ್ಲಿ ಮತ್ತು ವಿಪರೀತವಾದಂತಹ ಶಬ್ದ ಪರಿಸರ ಮಾಲಿನ್ಯ ಆಗುವಂಥದ್ದು ಶಬ್ದ ಮಾಲಿನ್ಯ ಆಗುವಂತಹ ಪಟಾಕಿಗಳನ್ನು ಬಳಸಬಾರ್ದು ಮತ್ತು ಆ ರೀತಿ ಏನಾದರೂ ಬಳಸಿದ್ರೆ ನಮ್ಮ ಠಾಣೆಗಳಿಗೆ ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇದೆ ಅದನ್ನು ರ್ಯಾಂಡಮ್ ಚೆಕ್ ಮಾಡಿ ಅಂತಹ ಮಾರಾಟಗಾರ ವಿರುದ್ಧಕ್ಕೂ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ನಾವು ತಿಳಿಸ್ತಾ ಇದ್ದೀವಿ ಚೆಕ್ ಪೋಸ್ಟ್ ವಿಚಾರದ ಚೆಕ್ ಪೋಸ್ಟು ಈಗ ನಾವು ಅಕ್ರಮವಾಗಿ ಏನು ಪಟಾಕಿಗಳ ಒಂದು ಸಾಗಣೆ ಅದೆಲ್ಲ ಆಗ್ತದೆ ಅದನ್ನು ತಡೆಗಟ್ಟುವ ಹಿನ್ನೆಲೆಯಲ್ಲಿ ತಾಲೂಕಲ್ಲಿ 3 ಕಡೆ ಚೆಕ್ ಪೋಸ್ಟನ್ನು ನಾವು ಮಾಡ್ತಾ ಇದ್ದೀವಿ ಒಂದು ತೊಂಡೆಬಾವಿಯಲ್ಲಿ ಎಲ್ಲ ಇಲಾಖೆಗಳನ್ನು ಸಮನ್ವಯ ಮಾಡಿಕೊಂಡು ತೊಂಡೆಬಾವಿಯಲ್ಲಿ ಒಂದು ಚೆಕ್ ಪೋಸ್ಟು ಮತ್ತು ಕುಡುಮಲ್ಕುಂಟೆಯಲ್ಲಿ ಒಂದು ಚೆಕ್ ಪೋಸ್ಟು ಕೋಟಾಲ್ದಿನಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡ್ತಾ ಇದ್ವಿ ಅದು ದೀಪಾವಳಿ ಹಬ್ಬ ಮುಗಿಯೋವರೆಗೆ 24 ಗಂಟೆ ಅದು ನಿರ್ವಹಿಸುತ್ತೆ ಕರ್ತವ್ಯ ನಿರ್ವಹಿಸುತ್ತೆ ಸರ್ ನಿಗದಿತ ಟೈಮ್ ಏನಿಲ್ವಾ ಸರ್ ಪಾಠ ಕೊಡೋಕೆ ಎಲ್ಲ ಎಕ್ಸ್ಪ್ಲೋಸಿವ್ ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರ ಮಾರಾಟ ಸಾಗಣೆ ಮತ್ತು ಎಚ್ಚರಿಕೆ ವಹಿಸುವಂಥದ್ದು ಅದನ್ನು ನಾವು ಈಗ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಸುತ್ತೋಲೆ ಓದ್ತಾ ಇದ್ದೀವಿ ನಾವು ಪಟಾಕಿಗಳ ಶೇಖರಣೆ ಮಾಡಲು ಗೋದಾಮಿಗೆ ಸಹ ಅನುಮತಿ ಪಡೆದಿರಬೇಕು ಸುರಕ್ಷಿತ ಸ್ಥಳದಲ್ಲಿ ಮಾತ್ರ ಪಟಾಕಿಗಳ ಶೇಖರಣೆ ಮಾಡಬೇಕಾಗಿರುತ್ತದೆ ನಗರದ 4 ಕಡೆ ಚೆಕ್ ಪೋಸ್ಟ್ ಏರ್ಪಾಟು ಮಾಡಿ ಅಕ್ರಮ ಪಟಾಕಿ ರವಾನಿಸದಂತೆ ಕ್ರಮ ಜರುಗಿಸಲಾಗುವುದು ಎಂದರು ಇನ್ನು ಸಭೆಯಲ್ಲಿ ನಗರಸಭೆ ಪೌರಾಯುಕ್ತೆ ಗೀತಾ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಶ್ರೀನಿವಾಸ ಮೂರ್ತಿ ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಪ್ರಕಾಶ್ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಗೋಪಾಲ್ ಮುಂತಾದವರು ಭಾಗಿಯಾಗಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ಚಿಕ್ಕಬಳ್ಳಾಪುರದಲ್ಲಿ ವೀರರಾಣಿ ಒನಕೆ ಓಬವ್ವ ಅದ್ದೂರಿ ಜಯಂತಿಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಜಾತ್ಯಾತೀತವಾಗಿ ಆಚರಿಸುವ ಗುರಿ ಹೊಂದಲಾಗಿದೆ ಎಂದು ಒನಕೆ ಓಬವ್ವ ಆಚರಣಾ ಸಮಿತಿ ಸಂಚಾಲಕ ಜೆಸಿ ವೆಂಕಟರಮಣಪ್ಪ ಮನವಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಒನಕೆ ಓಬವ್ವ ಆಚರಣೆ ಸಮಿತಿಯ ಸಂಚಾಲಕ ಜೆಸಿ ವೆಂಕಟರಮಣಪ್ಪ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಲ್ಲಕ್ಕಿಗಳ ಮೆರವಣಿಗೆ ತಾಳಮೇಳ ಜಾನಪದ ಕುಣಿತದೊಂದಿಗೆ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿರುವ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಲಾಗುವುದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭಾಗವಹಿಸುತ್ತಾರೆ ಒನಕೆ ಓಬವ್ವರಂತಹ ಮಹಿಳೆ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರಿ ನಮ್ಮ ಹೆಮ್ಮೆ ಅವರ ಜಯಂತಿಯನ್ನ ಸರ್ಕಾರ ಹಮ್ಮಿಕೊಂಡಿರುವುದು ಸಂತೋಷದ ಸಂಗತಿ ದಿನಾಂಕ 11/11/2023 ಅದ್ದೂರಿಯಾಗಿ ಆಚರಿಸಲು ತಯಾರಿ ನಡೆಸಲಾಗಿದೆ ಎಂದು ತಿಳಿಸಿದರು ಒನಕೆ ಓಬವ್ವನವರ ಜಯಂತಿಯನ್ನ ಇದೇ ತಿಂಗಳು 11ನೇ ತಾರೀಕು ಮುಂದಿನ ಶನಿವಾರ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ವತಿಯಿಂದ ನಮ್ಮ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಬಹಳ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ದಿನ ಬೆಳಗ್ಗೆ ಶನಿವಾರ ಬೆಳಗ್ಗೆ 11 ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ MG ರಸ್ತೆಯಲ್ಲಿರುವ JBM ಮೆಮೋರಿಯಲ್ ಹಾಸ್ಟೆಲ್ ಬಳಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಅಲ್ಲಿಂದ ಸಾವಿರಾರು ಜನರೊಂದಿಗೆ ಪಲ್ಲಕ್ಕಿಗಳೊಂದಿಗೆ ಮತ್ತು ತಮಟೆ ವಾದ್ಯಗಳೊಂದಿಗೆ ನಾವು ಪ್ರೊಸೆಷನ್ ಮಾಡಿ ನಗರದಲ್ಲಿ ವಿಜೃಂಭಣೆಯಿಂದ ನಮ್ಮ ವೀರವನಿತೆ ಓಬವ್ವನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಮಾಡಿ ಅಲ್ಲಿ ಪ್ರತಿಭಾವಂತರಿಗೆ ಪುರಸ್ಕಾರ ಮಾಡೋದ್ರ ಮೂಲಕ ಎಲ್ಲ ಜಾತಿ ಜನವರ್ಗದವ್ರಿಗೂ ಸಹ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೇವೆ ಎಲ್ಲ ಜಾತಿ ಜನವರ್ಗದವ್ರಿಗೂ ಸಹ ಗುರುತಿಸಿ ಅವರನ್ನು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಜಿಲ್ಲಾಡಳಿತ ವತಿಯಿಂದ ಮಾಡ್ತಾ ಇರತಕ್ಕಂಥ ಈ ಸರ್ಕಾರಿ ಕಾರ್ಯಕ್ರಮಕ್ಕೆ ನಾವು ಮತ್ತು ಎಲ್ಲ ಜಾತಿ ಜನವರ್ಗದವರು ಸಂಘ ಸಂಸ್ಥೆಗಳವರು ಮತ್ತು ಜನಪ್ರತಿನಿಧಿಗಳೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ಎಲ್ಲರಲ್ಲೂ ಸಹ ಮನವಿ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ವಹಿಸ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಉನ್ನತ ಶಿಕ್ಷಣ ಸಚಿವರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರು ಬರ್ತಾ ಇದ್ದಾರೆ ಒನಕೆ ಓಬವ್ವನವರ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಸುಮಿತ್ರಾರವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಅವರು ಬರ್ತಾ ಇದ್ದಾರೆ ಮತ್ತು ಅನೇಕ ಗಣ್ಯರು ನಮ್ಮ ಮಾಜಿ ಸಂಸದರಾಗಿರ್ಬೋದು ಈಗಿನ ಸಂಸದರು ಶಾಸಕರು ಎಲ್ಲರೂ ಸಹ ಈ ಕಾರ್ಯಕ್ರಮದ ಭಾಗದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಎಲ್ಲರೂ ಸಹ ಈ ಮೂಲಕ ನಾವು DC ಅವ್ರಿಗೂ ಹೇಳಿದ್ದೀವಿ ಈಗ ಈ ಮೂಲಕ ಹೇಳ್ತಾ ಇದ್ದೀವಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಸಹ
ಗ್ರಾಮ ಪಂಚಾಯಿತಿ ಪಿ ಡಿ ಒಂದು ಹಿಡಿದು ಡಿ ಸಿ ತನಕ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ಒಂದು ಉನ್ನತವಾದಂಥ ಒಂದು ಗೌರವ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಮಮತಾಮೂರ್ತಿ, ಬಿ ಎಚ್ ನರಸಿಂಹಪ್ಪ, ರಾಮಕೃಷ್ಣ, ರಾಮು ನಾರಾಯಣ ಸ್ವಾಮಿ ಇತರರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.